30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಿ. ಎಸ್ ಇನ್ನು ರಾಜ್ಯಾದ್ಯಂತ ಕ್ರಿಸ್ಮಸ್ ಹಬ್ಬ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇತ್ತ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬ ಬಹಳ ವಿಶೇಷವಾಗಿ ನಡೀತಾ ಇದೆ. ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಈಗ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭಾವೈಕ್ಯತೆಯಿಂದ ಮೂಡಿರುವ ಸರ್ವ ಧರ್ಮದವರಿಂದ ಆಚರಣೆ ಮಾಡ್ತಕ್ಕಂತಹ ಈ ಒಂದು ಹಬ್ಬ ಹೇಗಿದೆ ಮಾರುತಿ? ಎಸ್ ಮಾರುತಿ ಅವರೇ, ನಮ್ಮ ಪ್ರತಿನಿಧಿ ಜಿಲ್ಲಾ ವರದಿಗಾರರಾದ ಮಾರುತಿಯವರು ಈಗ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಏನು ವಿಶೇಷವಾಗಿ, ಯಾಕಂದರೆ ನಮ್ಮದು ಭಾರತ ದೇಶ ಭಾವನಾತ್ಮಕವಾಗಿ ಮತ್ತು ಜಾತಿ ಧರ್ಮವನ್ನು ಮೆಟ್ಟಿ ನಿಲ್ಲುವಂತಹ ಒಂದು ದೇಶ. ಎಲ್ಲ ಸರ್ವ ಧರ್ಮದವರು ಕೂಡ ಒಂದು ವಿಶೇಷವಾದಂತಹ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಗ್ರಾಮದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಹಾಗೂ ಸುವಾರ್ತೆ ಕೂಟ ಅಂತ ಹೇಳಿ ಕ್ರೈಸ್ತರು ಅನ್ನಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಆತ್ಮಿಕವಾಗಿ ಬೆಳೀಲಿಕ್ಕಾಗಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಮತ್ತು ಏನು ಬಹಳಷ್ಟು ಧರ್ಮಗಳು ಇದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಧರ್ಮಗಳಲ್ಲಿ ವಿಶೇಷತೆಗಳಿವೆ. ಆದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾಕೆ ಅಂದ್ರೆ ಕ್ರೈಸ್ತನ ಈ ಲೋಕದಲ್ಲಿ ಹುಟ್ಟಿದ್ದಾನೆ ಎಂದು ಈ ಒಂದು ಕಾರ್ಯಕ್ರಮ ಒಂದು ಸೂಚನೆಯಾಗಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಮುಖಾಂತರವಾಗಿ ಹಲವಾರು ಮೂಢನಂಬಿಕೆಗಳು ಮತ್ತು ಹಲವಾರು ಒಂದು ಕಾರ್ಯಕ್ರಮಗಳ ಮುಖಾಂತರವಾಗಿ ಮೂಢನಂಬಿಕೆಯಿಂದ ಹೊರಗಡೆ ಬರಲಿಕ್ಕಾಗಿ ಎಲ್ಲರೂ ಸೇರಿ ಈ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಆಚರಿಸಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಎಲ್ಲರೂ ಸಂತೋಷವಾಗಿ ಕ್ರಿಸ್ತನು ಲೋಕಕ್ಕೆ ರಕ್ಷಕನು ಎಂದು ತಿಳಿದು ಆ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಓಕೆ, ಯಾರ್ಯಾರೆಲ್ಲ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ? ಸರ್, ಬಹಳಷ್ಟು ಜನ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮ ಅಂದ್ರೆ ಎಲ್ಲಾ ಜಾತಿಯ ಜನರು ಎಲ್ಲಾ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರಿಸ್ತನ ಒಂದು ಸಂದೇಶವನ್ನು ತಿಳ್ಕೊಳ್ತಾ ಇದ್ದಾರೆ. ಧನ್ಯವಾದ.